ಸ್ವಲ್ಪ ಮಿಸ್ ಆದ್ರೆ ಪಾತಾಳ ಕೆಳಗೆ ಹೋಗ್ತಿ. ಸರ್, ಈ ಕೋಟೆ ಮೇಲೆ ಬುರ್ಜ್ ಮೇಲೆ ಎಲ್ಲ ಮನೆ ಕಟ್ಕೊಂಡಿದ್ರ? ಕಾರಣ ಏನು ಅಂತಂದ್ರೆ, ಇಲ್ಲಿ ವಿಪರೀತ ಮಳೆ. ಕಾವಲುಗಾರ ಯಾವಾಗ್ಲೂ ಮಳೆಯಲ್ಲಿದ್ದ ಅಂತಂದ್ರೆ ಅವನಿಗೆ ಶತ್ರುವೇ ಬೇಡ, ತಾನೇ ಸತ್ತು ಹೋಗ್ಬಿಡ್ತಾನೆ ಮಳೆಯಲ್ಲಿ. ಮತ್ತೆ ವಿಜಯನಗರದ ಅರಸರು ಯಾವತ್ತೂ ಕುದುರೆಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಖರೀದಿ ಮಾಡಿರುವಂತಹದ್ದು ನಾವು ಕೇಳಿದ್ದು ಯಾವ್ದಪ್ಪ ಅಂತಂದ್ರೆ ಈ ಗೇರುಸೊಪ್ಪ ಸಾಮ್ರಾಜ್ಯದಿಂದ. ಕುಂಬಾರಿಕೆ ಹಂಚು ಅಥವಾ ಓಡ್ಲ ಹಂಚು ಅಂತ ಹೇಳಿ ಇವೇ ನೋಡ್ರಿ ಅವಶೇಷಗಳು. ಹಂಚುಗಳನ್ನ ಬಳಸ್ತಾ ಇದ್ರ ರಾಣಿ ಚೆನ್ನವೈರಾದೇವಿ ಕಾಲದಲ್ಲಿ? ಬನ್ನಿ ಸರ್, ಇದು ಕೋಟೆಯ ಗೋಡೆ. ಇದು ಯಾವುದು ಸರ್? ಇದು ಸಹ ಕೋಟೆಯ ಮುಖ್ಯ ಗೋಡೆ. ಇದು ಅಂದರೆ ಗೇರುಸೊಪ್ಪ ಸಾಮ್ರಾಜ್ಯ ಸೈನಿಕರು ಎಷ್ಟು ಬಲಿಷ್ಠರಾಗಿದ್ದರು, ಆ ನಾಡಿನ ನಾಗರಿಕರು ರಾಣಿಯ ಬಗ್ಗೆ ಅಷ್ಟೇ ಸೈನಿಕ ಪ್ರವೃತ್ತಿಯನ್ನು ಹೊಂದಿದ್ದರು. ನಾಡಿನ ಜನರೇ ಸೈನಿಕರಾಗಿದ್ದರು. ಆ ವಿಚಾರ ತುಂಬ ಚೆನ್ನಾಗಿ ಹಿರಿಯ ವೆಂಕಟಪ್ಪ ನಾಯಕನಿಗೆ ಗೊತ್ತಿತ್ತು. ಈ ಒಪ್ಪಂದ ಏನಾಗತ್ತೆ ಅಂತಂದರೆ ಕೆಳದಿಯವರಿಗೆ ಮುಳುವಾಗಿ ಪರಿಣಮಿಸುತ್ತೆ. ಕೆಳದಿಯವರು ಯಾವತ್ತೂ ಗೇರುಸೊಪ್ಪವನ್ನು ವಶಪಡಿಸ್ಕೊಳ್ಬೇಕು ಅಂತ ತುಂಬ ಹಪಹಪಿಸ್ತಾ ಇದ್ರು. ದುರಂತ ಅಂದರೆ ಅವ್ರ ಹತ್ರ ಆಗೋದಿಲ್ಲ. ಕೊಡ್ರಿ ಕೈ. ಬನ್ನಿ ಸರ್. ಇದು ಕೋಟೆಯ ಗೋಡೆ. ಇದು ಯಾವುದು ಸರ್? ಇದು ಸಹ ಕೋಟೆಯ ಮುಖ್ಯ ಗೋಡೆ. ಇದು ನೋಡ್ರಿ, ಈ ಭಾಗದಲ್ಲಿ ಕಂದಕ. ಇದು ಕಂದಕ. ಇದು ನಿಧಾನ. ಓ, ಕಂದಕಗಳ ಇಲ್ಲಿ ನೋಡ್ಬೋದು ಯಾವ ರೀತಿ ಇತ್ತು ಅಂತ. ಹೌದು. ಇವಾಗೆಲ್ಲ ಗಿಡ ಮರಗಳೆಲ್ಲ ಬೆಳಕೊಂಡಿದೆ. ಹೌದು. ನೋಡಿ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹತ್ತೋದಕ್ಕೆ ಮೆಟ್ಟಿಲುಗಳಿದ್ವು ಕೋಟೆಯ ಬುರುಜುಗಳಿಗೆ ಹತ್ತೋದಕ್ಕೆ. ಇವು ಮೆಟ್ಟಿಲುಗಳು. ಇವು ಇವಾಗೆಲ್ಲ ಬಿದ್ದೋಗಿದೆ. ಎಲ್ಲ ಬಿದ್ದೋಗಿದೆ. ನಾನು ಈಗಾಗಲೇ ಹೇಳಿದ್ನಲ್ವ, ಕುಂಬಾರಿಕೆ ಹಂಚು ಅಥವಾ ಓಡ್ಲ ಹಂಚು ಅಂತ ಹೇಳಿ ಇವೇ ನೋಡ್ರಿ ಅವಶೇಷಗಳು. ಹಂಚುಗಳನ್ನ ಬಳಸ್ತಾ ಇದ್ರ ರಾಣಿ ಚೆನ್ನವೈರಾದೇವಿ ಕಾಲದಲ್ಲಿ? ಸಾಮಾನ್ಯವಾಗಿ ಇದೇ ರೀತಿಯ ಹೆಂಚನ್ನು ಬಳಸ್ತಾ ಇದ್ರು. ಇದು ವಿಶೇಷ ಅಂದರೆ ಇಲ್ಲಿ ಈ ಭಾಗದಲ್ಲಿ ತುಂಬ ಕಡಿಮೆ ಕಂಡು ಬರುತ್ತೆ. ನಮ್ಮಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಪ್ಲೇಟ್ ಆಕೃತಿಯಲ್ಲಿ ಈ ಮಣ್ಣಿನ ಹಂಚನ್ನು ಬಳಸ್ತಾ ಇದ್ರು. ಅದಕ್ಕೆ ಗೇರುಸೊಪ್ಪ ಅಲ್ಲೆಲ್ಲ ಒಂದಿಷ್ಟು ಕಡೆ ನಾವು ತೋರಿಸ್ಬೋದು, ಬಟ್ ಈ ಹಂಚು ಇಲ್ಲಿ ಮಾತ್ರ ಕಾಣಿಸುತ್ತೆ. ಬೇರೆ ಯಾವ ಕೋಟೆ ಅವಶೇಷಗಳಲ್ಲೂ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಾವು ಮನೆಗಳಲ್ಲಿ ಈ ರೀತಿ ಹಂಚುಗಳನ್ನ ಬಳಸ್ತಾರೆ, ಬಟ್ ಈ ತರ ಇರಲ್ಲ. ಸುಡು ಬಿಸಿಲು ಬೇಸಿಗೆ ಬೆವರು ಡ್ಯಾಂಡ್ರಫ್ ನಿಂದ ನಿಮ್ಮ ಹೇರ್ನ ಡ್ಯಾಮೇಜ್ ಮಾಡ್ತಿದ್ಯಾ? ಹಾಗಿದ್ರೆ ಬಳಸಿ 108 ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂತಹ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್. ಹೇರ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ, ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ, ಹೇರ್ ಸ್ಟ್ರೆಂತ್ ಅಂಡ್ ಸ್ಟ್ರಾಂಗ್ ಆಗಿರುತ್ತೆ. ಫೇಕ್ ಅಂಡ್ ಕೆಮಿಕಲ್ ಏರ್ ಆಯಿಲ್ನ ಬಳಸಬೇಡಿ. ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡಿ ಆದಿವಾಸಿ ನೀಲಾಂಬರಿ ಏರ್ ಆಯಿಲ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಈ ರೀತಿಯಾಗಿ ಇಟ್ಕೊಂಡು ಹೋಗ್ತಾ ಇದ್ರು. ಹಾ ಹೌದು, ಹಳೆ ಮನೆಗಳಲ್ಲಿ ನಾವು ಇವಾಗಲೂ ನೋಡ್ತೀವಿ ಮಲೆನಾಡು ಭಾಗದಲ್ಲಿ. ಹೌದು. ತಂಪು, ಇದು ತುಂಬಾ ತಂಪು, ತುಂಬಾ ತಂಪು. ತೂಕನೂ ಅಷ್ಟೊಂದು ಇಲ್ಲ ನೋಡ್ರಿ. ಸರ್, ಈ ಕೋಟೆ ಮೇಲೆ ಬುರ್ಜ್ ಮೇಲೆ ಎಲ್ಲ ಮನೆ ಕಟ್ಕೊಂಡಿದ್ರ? ಕಾರಣ ಏನು ಅಂತಂದ್ರೆ ಇಲ್ಲಿ ವಿಪರೀತ ಮಳೆ. ಕಾವಲುಗಾರ ಯಾವಾಗ್ಲೂ ಮಳೆಯಲ್ಲಿದ್ದ ಅಂತಂದ್ರೆ ಅವನಿಗೆ ಶತ್ರುವೇ ಬೇಡ, ತಾನೇ ಸತ್ತು ಹೋಗ್ಬಿಡ್ತಾನೆ ಮಳೆಯಲ್ಲಿ. ಎಕ್ಸಾಕ್ಟ್ಲಿ. ಅಷ್ಟು ಮಳೆ ಬೀಳತ್ತೆ ಇಲ್ಲಿ. ಅವನಿಗೆ ಫಸ್ಟ್ ನಾವು ರಕ್ಷಣೆಯನ್ನು ಕೊಡಬೇಕು. ಅವನು ಸೇಫ್ ಆಗಿದ್ದಪ್ಪ ಅಂತಂದ್ರೆ ಎಲ್ಲ ಅವನ ಕೆಲಸ ಕಾರ್ಯಗಳನ್ನು ನೀಟಾಗಿ ನೋಡಿ ಇಲ್ಲಿ ಹಿಂಗೆ ಏನಾದರೂ ಒಂದು ವೇಳೆ ಶತ್ರುಗಳು ಬಂದರೆ ಅವನಿಗೆ ಗೊತ್ತಾಗತ್ತೆ. ಅವನೇ ಸೇಫ್ ಆಗಿಲ್ಲ ಮಳೆಯಲ್ಲಿದ್ದಾನೆ ಅಂತಂದ್ರೆ ಹೆಂಗೆ ಸಾಧ್ಯ? ಹಾಗಾಗಿ ಅವನ ಸೇಫ್ಟಿಗಾಗಿ ಇಲ್ಲಿ ಮನೆ ಇತ್ತು. ಬುರುಜಿನ ಮೇಲೆ ಗೂಡಿನ ಆಕೃತಿಯ ಮನೆ. ಇದು ಬುರುಜು. ಇದು ಬುರುಜು. ಓಕೆ. ಆ ಭಾಗದಿಂದ ಹತ್ತಬೇಕು, ಅಲ್ಲಿ ಮೆಟ್ಲಿದೆ. ಹೌದಾ? ಈಗ ನಾವು ಇಲ್ಲೊಂದು ಭಾಗಕ್ಕೆ ಮೆಟ್ಲನ್ನು ಹತ್ಕೊಂಡು ಬಂದಿವಿ, ಆ ಭಾಗದಿಂದ ಬುರುಜಿಗೆ ಹೋಗ್ಬೇಕು ಅಂದ್ರೆ ಮೆಟ್ಲಿದೆ. ಓಕೆ, ಇಲ್ಲಿ ಹೋಗೋಕ್ಕಾಗಲ್ಲ. ಹೋಗ್ಬೋದು, ಬರ್ರಿ. ಬನ್ನಿ, ಇಲ್ಲೇ ಹೋಗೋಣ. ಹುಷಾರಿಯಾಗಿ ಹತ್ತಬೇಕು.
ಸ್ವಲ್ಪ ಮಿಸ್ ಆದ್ರೆ ಪಾತಾಳ. ಹಾ ಹಾ, ಕೆಳಗೆ ಹೋಗ್ತೀವಿ. ಓ ಮೈ ಗಾಡ್, ಎಷ್ಟು ಆಳದ ಕಂದಕ ಇದೆ ನೋಡ್ರಿ. ಈಗ ಗೊತ್ತಾಗತ್ತೆ ಎಷ್ಟು ಆಳದ ಕಂದಕ ಇದೆ ಅಂತಂದ್ರೆ. ಉದ್ದಕ್ಕೂ ಮತ್ತು ಈಗ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ವರೆಗೆ ಹೀಗೆ ಇದೆ. ಇದು 1 ಕಿಲೋಮೀಟರ್ ಅಂತೂ ಇದೆ ಸರ್. ಇವಾಗ ಇಷ್ಟೊಂದು ಕಾಡಿದೆ, ಎಲ್ಲಿ ಕಾಣಿಸ್ತಾ ಇದೆ ಶತ್ರುಗಳು ಇಷ್ಟೊಂದು ಕಾಡು ಮಧ್ಯದಲ್ಲಿ? ಈಗ ಕಾಡು ಬೆಳೆದಿದೆ ಮೇಡಮ್. ಇದು ಆ್ಯಕ್ಚುಲಿ ಇದು ಸಂಪೂರ್ಣ ದೊಡ್ಡ ಊರಿದು. ಈಗ ನಾನು ಆಗಲೇ ಹೇಳಿದೆ, ನಾನು ಕಾರಣಿ ಮತ್ತು ಹೊಗೆಬೊಡ್ಡಿಗೆ ಸಂಬಂಧ ಏನು, ಪಡುಬಿಡಿ ಇರಬಹುದು, ಕಾರಣಿ ಇರಬಹುದು, ಅಥವಾ ಈ ಹೊಗೆಬಡ್ಡಿ ಇರ್ಬೋದು. ಇದು ಇಲ್ಲಿಯವರೆಗೆ, ಕಾರಣಿಯಿಂದ ಇಲ್ಲಿಯವರೆಗೆ ಕುದುರೆಯನ್ನು ತರಬೇತಿ ಮಾಡ್ತಾಯಿದ್ರು. 12-13 ಕಿಲೋಮೀಟ್ರ್ ಗುಡ್ಡ ಇದೆ, ಕಾಡಿದೆ, ನೀರಿದೆ, ಜರಿ ಇದೆ, ತೊರೆ ಇದೆ, ಎಲ್ಲ ಇದೆ. ಈಗ ನಾನು ಕುದುರೆಯನ್ನು ತರಬೇತಿ ಮಾಡಬೇಕು ಅಂದರೆ ಮೈದಾನದಲ್ಲಿ ತರಬೇತಿ ಮಾಡಿದ್ರಾಗತ್ತಾ? ಎಲ್ಲ ಸಿಗೋದಿಲ್ಲ. ಅದು ಕೇವಲ ಮೈದಾನದಲ್ಲಿ ಮಾತ್ರ ಅದು ಪರ್ಫೆಕ್ಟ್ ಆಗತ್ತೆ. ಗುಡ್ಡಗಾಡಿನಲ್ಲಿ, ಮಲ್ನಾಡು ಏರಿಯಾದಲ್ಲಿ ಹೋರಾಡಬೇಕು ಅಂದ್ರೆ ಒಂದು ಮಳೆಗೆ ತಡಿಬೇಕು, ನೀರು ನದಿ ತೊರೆಗಳನ್ನು ಅದಕ್ಕೆ ಪರಿಚಯ ಮಾಡ್ಕೊಂಡಿರ್ಬೇಕು, ಅದು ಗುಡ್ಡಗಾಡುಗಳನ್ನು ಏರಿ ಇಳಿಯುವಂತಹ ಒಂದು ತರಬೇತಿ ಬೇಕು. ಅದಕ್ಕೆಲ್ಲದಕ್ಕೂ ಹೇಳಿ ಮಾಡಿಸಿರುವಂತಹ ಜಾಗ ಈ ಕಾರಣಿ ಮತ್ತು ಹೊಗೆಒಡ್ಡಿಯ ನಡುವಿನ ಜಾಗ. ಹಾಗಾಗಿ ಯಥೇಚ್ಛ ಪ್ರಮಾಣದಲ್ಲಿ ಕುದುರೆ ತರಬೇತಿ ಇಲ್ಲಾಗ್ತಾ ಇತ್ತು. ಅದಕ್ಕಾಗಿ ಇಲ್ಲಿ ಕೋಟೆನೂ ಸಹ ಇತ್ತು. ಆ ಕುದುರೆ ತರಬೇತಿ ಕೇಂದ್ರ ಎಲ್ಲ ದೃಷ್ಟಿಯಿಂದಲೂ ಅನುಕೂಲ. ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ ಕುದುರೆಗಳನ್ನು ನಾವು ನಮಗೆ ಬೇಕಾ ಹಾಗೆ ಪಳಗಿಸ್ಕೊಳ್ಬಹುದು, ಹೇಗೆ ಬೇಕಾಗಿ ಬಳಸ್ಕೊಳ್ಬೋದು. ಒಂದು ಎರಡನೇದೇನಾಗ್ತಾ ಇತ್ತು ಅಂದರೆ, ಈ ಕುದುರೆಗಳನ್ನು ನನಗೊಂದು 4 ಕುದುರೆ ಸಾಕಪ್ಪ, 100 ಕುದುರೆ ಇದೆ, ಏನು ಮಾಡಲಿ, ನಾನು ಮಾರಾಟ ಮಾಡ್ತಿದ್ದೆ, ಆದಾಯ ದ್ವಿಗುಣ ಆಗ್ತಾ ಇತ್ತು. ಕಾಳುಮೆಣಸು ಸಾಂಬಾರ ಪದಾರ್ಥ ಕೃಷಿ ಪದ್ಧತಿಗಳಿಂದ ಮಾತ್ರ ಆದಾಯ ಅಲ್ಲ, ಈ ಕುದುರೆ ವ್ಯಾಪಾರದಿಂದಲೂ ಆದಾಯ ಇತ್ತು. ಅದು ರಾಣಿಯ ಚಾಣಾಕ್ಷತೆ. ಮತ್ತು ವಿಜಯನಗರದ ಅರಸರು ಯಾವತ್ತೂ ಕುದುರೆಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಖರೀದಿ ಮಾಡಿರುವಂತಹದ್ದು ನಾವು ಕೇಳಿದ್ದು ಯಾವುದಪ್ಪ ಅಂತಂದರೆ ಈ ಗೇರುಸೊಪ್ಪ ಸಾಮ್ರಾಜ್ಯದಿಂದ. ಯಾಕೆ ಅಷ್ಟೊಂದು ನಿಖರವಾಗಿ ಅವುಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ರು ಇಲ್ಲಿ? ಹಾಗಾಗಿ ಇಲ್ಲಿಯ ಕುದುರೆಗಳಿಗೆ ಅಲ್ಲಿ ಹೆಚ್ಚಿನ ಸೈನಿಕರ ಬೇಡಿಕೆ ಇತ್ತು. ಅನಿವಾರ್ಯವಾಗಿ ಅದು ಆನಂತರ ನಮಗೆ ಬರುತ್ತೆ. ರಾಣಿಯ ಸೆರೆಯ ಕೆಲವು ದಿನದವರೆಗೂ ಇವು ರಾಣಿ ಆ ವಿಜಯನಗರದ ಅರಸರಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾಳೆ, ಕಪ್ಪವನ್ನು ಕೊಡ್ತಾ ಇರ್ತಾರೆ. ಅವರು ಸಾಮ್ರಾಟರು, ಇವರು ಅವರ ಅಧೀನದವರು. ಕೆಲವು ಸಂದರ್ಭದಲ್ಲಿ ಅವ್ರ ವಿರುದ್ಧ ತಿರುಗಿಬಿದ್ದಿದ್ದು ಇದೆ, ಉದಾಹರಣೆಗಳು ನಾನು ಹೇಳ್ಬೋದು 16. ಆದರೆ ರಾಣಿ ಯಾವತ್ತೂ ಅವರು ವಿರುದ್ಧವಾಗಿ ತಿರುಗಲಿಲ್ಲ. ಕೊನೆಯ ಕಾಲಘಟ್ಟದಲ್ಲಿ ಇಲ್ಲಿ 2ನೇ ವೆಂಕಟರಾಯ ಅಂತ ಬರ್ತಾನೆ ಪೆರುಗೊಂಡೆಯಲ್ಲಿ. ಅವನು ಏನು ಮಾಡ್ತಾನೆ ಅಂತಂದರೆ ತನ್ನ ಪ್ರತಿನಿಧಿಗಳನ್ನು ಇಲ್ಲಿ ಕಳಿಸ್ತಾನೆ ಹೊಗೆಒಡ್ಡಿಗೆ, ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ. ಅಂದರೆ ರಾಣಿ ಚೆನ್ನಭೈರಾದೇವಿ ಆಳ್ವಿಕೆ ಮಾಡ್ತಾ ಇರೋ ಸಂದರ್ಭದಲ್ಲಿ. ಆಗ ಅವ್ರು ಹೇಳ್ತಾರೆ, ನನಗೆ ನೀವು ಕಪ್ಪ ಕಾಣಿಕೆಯನ್ನು ಕೊಡೋದು ಬೇಡ, ಅದರ ಬದಲಾಗಿ ತರಬೇತಿ ಹೊಂದಿರುವ ಕುದುರೆ ಮತ್ತು ಆನೆಗಳನ್ನು ಕೊಡ್ರಿ ಅಂತಂದು. ಆ ಪ್ರಕ್ರಿಯೆಯಲ್ಲಿ ಅವರು ಮುಂದಾಗ್ತಾರೆ, ಪರಸ್ಪರ ಒಪ್ಪಂದ ಆಗತ್ತೆ. ಅಂದರೆ ಮೊದಲು ಕೊಡೋದಕ್ಕಿಂತ ಆ ಸಂದರ್ಭದಲ್ಲಿ ಜಾಸ್ತಿ, ಯಾಕಂದರೆ ಅವರು ಆಗಲೇ ಸೋತು ಪೆನಗೊಂಡೆಗೆ ಅವರು ವರ್ಗಾವಣೆಯಾಗಿರ್ತಾರೆ ರಕ್ಕಸತಂಗಡಿ ಯುದ್ಧದ ನಂತರ. ಆವಾಗ ಇವ್ರು ಕಳಿಸ್ಕೊಡ್ತಾರೆ ಕುದುರೆ ಅನ್ನುವಂಥದ್ದೊಂದು ಮಾಹಿತಿ, ಕಳಿಸಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಆದರೆ ಕುದುರೆಗಳಲ್ಲಿ ಸೇರೋದಿಲ್ಲ, ಕುದುರೆಗಳು ಅಲ್ಲಿಗೆ ಸೇರೋದಿಲ್ಲ, ರಾಣಿ ಇಲ್ಲಿ ಉಳಿಯೋದಿಲ್ಲ, ಇವೆರಡು ದುರಂತ ಆಗೋಗತ್ತೆ. ಇಲ್ಲೊಂದು ಯುದ್ಧ ನಡೆದಿದ್ದು ಕತೆ ಇದೆ ಅಂತ ಹೇಳಿದ್ರಲ್ಲ, ಏನದು? ಹೌದು ಮೇಡಮ್, ಇಲ್ಲಿ ಒಂದು ಯುದ್ಧ ಏನಾಯ್ತು ಹೊಗೆಒಡ್ಡಿ ಅಷ್ಟು ಇತಿಹಾಸದಲ್ಲಿ ರಾಣಿ ಚೆನ್ನಭೈರಾದೇವಿ ದಾಖಲೆಗಳಲ್ಲಿ ಏನದು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದಂಥ ಹೊಗೆಒಡ್ಡಿಯಲ್ಲಿ ನಡೆದಂಥ ಸಂದರ್ಭ ಏನು, ಸನ್ನಿವೇಶ ಏನು, ಏನೆಲ್ಲ ಘಟನೆಗಳು ಇಲ್ಲಿ ನಡೀತು? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ನೋಡ್ರಿ ಮೇಡಮ್, ಇಲ್ಲಿ ಹೊಗೆಒಡ್ಡಿಯಲ್ಲಿ ಒಂದು ದೊಡ್ಡ ಯುದ್ಧ ನಡೆಯುತ್ತೆ. ಯುದ್ಧ ಅಂದ್ರೆ ವಿಶೇಷ ಅಂದ್ರೆ ಅದು ಕೋಟೆ ಒಳಗೆ ನಡೆಯೋದಿಲ್ಲ, ಕೋಟೆ ಒಳಗೆ ನಡೆಯೋದಿಲ್ಲ. ನೋಡ್ರಿ, ಯುದ್ಧಗಳು ಸಾಮಾನ್ಯವಾಗಿ ಕೋಟೆಯಲ್ಲಿ ನಡೆಯುತ್ತೆ, ಇಲ್ಲಿ ಮಾತ್ರ ಆ ಒಂದು ಯುದ್ಧ ಕೋಟೆ ಒಳಗೆ ನಡೆಯೋದಿಲ್ಲ. 1595 ವೇಳೆಗೆ, ಈಗಾಗಲೇ ಏನಾಗುತ್ತೆ, 1565 ವಿಜಯನಗರ ಪತನ ಆಗತ್ತೆ. 65 75 85 95 ಮೂವತ್ತು ವರ್ಷಗಳ ತರುವಾಯ
ಎಲ್ಲ ಸಾಮಂತ ಸಾಮ್ರಾಜ್ಯಗಳು ಸ್ವತಂತ್ರವನ್ನು ಘೋಷಣೆ ಮಾಡ್ಕೊಳ್ತಾವೆ. 30 ವರ್ಷದ ಅಷ್ಟೊತ್ತಿನ ಒಳಗಡೆ ವಿಜಯನಗರ ಸಾಮ್ರಾಜ್ಯ ಪತನ ಆದ ಕೂಡಲೇ ಸಾಮ್ರಾಜ್ಯಗಳೆಲ್ಲ ಸ್ವತಂತ್ರ ಆಗಿಬಿಡ್ತವೆ. ಆದರೆ ನಾನು ಯಾವಾಗ ಈಗಾಗಲೇ ಹೇಳಿದೆ, ನಾನು ಈ ಗೇರುಸೊಪ್ಪ ಸಾಮ್ರಾಜ್ಯ ಎಷ್ಟೊಂದು ಅವ್ರ ಬಗ್ಗೆ ಗೌರವವನ್ನು ಹೊಂದಿತ್ತು ಅಂತಂದರೆ, ಪ್ರತಿ ವರ್ಷ ಕಪ್ಪ ಕಾಣಿಕೆಯನ್ನು ರಾಣಿ ತನ್ನ ಅಧೀನ ಏನು ರಾಜರು ಅವರ ಹಿರಿಯ ರಾಜರುಗಳೇನಿರ್ತಾರ ಸಾಮ್ರಾಟರು, ಸಾಮ್ರಾಟರಿಗೆ ಕಪ್ಪವನ್ನು ಕೊಡ್ತಾ ಇದ್ಲು ಇವಳು. ಅದರ ಪ್ರತೀಕವಾಗಿಯೇ ಇವರು ವೆಂಕಟರಾಯ ನೀವು ಕಪ್ಪ ಕೊಡೋದ್ರ ಬೇಡ, ಅದ್ರ ಬದಲು ಯಾರೂ ಕೊಡ್ತಾ ಇಲ್ಲ, ಅದ್ರ ಬದಲು ಕುದುರೆಯನ್ನು ಕೊಡುವಂತ ಹೇಳಿ ಒಪ್ಪಂದ ಆಗಿರೋದು. ಹಾಗಂತ ಇದಕ್ಕೆ ಶಾಸನಾತ್ಮಕ ಆಧಾರ ಸಿಗೋದಿಲ್ಲ. ಈಗಾಗಲೇ ನಾವು ಪುರೋಹಿತರನ್ನೇ ಕೇಳಿದ್ವಿ, ಅವ್ರದ್ದು ಹಳೆಯ ತಲೆಮಾರು, ಅವರೂ ಸಹ ಹೇಳಿರುವಂತಹ ವಿಚಾರಧಾರೆಗಳು. ಇನ್ನೊಬ್ಬ ದರಣಪ್ಪ ಅಜ್ಜ ಅಂತಿದ್ದ, ಅವರು ಒಂದು 92 ವರ್ಷಕ್ಕೆ ತೀರೋದ್ರೆ ಇತ್ತೀಚೆಗೆ, ಅವ್ರು ಹೇಳಿರುವಂತಹದ್ದು, ಆಮೇಲೆ ಬೇರೆ ಬೇರೆಯವ್ರು ಹೇಳಿರುವಂತಹ ಎಲ್ಲ ಕಥೆಗಳನ್ನು, ಅಂದರೆ ಇದಕ್ಕೇ ಸಂಬಂಧಪಟ್ಟಿರ್ತಕ್ಕಂಥ ಆ ಹೆಸರುಗಳು, ಆ ಊರುಗಳು, ಅಲ್ಲಿರ್ತಕ್ಕಂಥ ಘಟನಾವಳಿಗೆಲ್ಲವನ್ನು ಆಧರಿಸಿ ನಾನೇನು ಮಾಡಿದೆ, 13 ವರ್ಷದಲ್ಲಿ ಎಲ್ಲ ಆಯಾ ಪ್ಲೇಸಿಗೆ ಹೋಗ್ತಾ ಬಂದೆ ನಾನು. ಹೌದಲ್ಲ, ಇವ್ರು ಹೇಳಿದ್ರಲ್ಲ ಇಲ್ಲಿ ಇದು ಹೇಗಿರ್ಬೋದಾ ಅಂತಂದು ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಯುದ್ಧವನ್ನು ಅವರು ಯಾವಾಗಲೂ ಹೇಳ್ತಾರೆ, ಈಗಲೂ ಪುರೋಹಿತರು ಕೇಳಿದ್ರು ಹೇಳ್ತಾ ಇದ್ರು. ನಮ್ಮ ಇತಿಹಾಸನೇ ಆಗಿ ಸರ್ ಏನಂತ ಹೇಳಿದಾಗ ಎಲ್ಲವನ್ನೂ ದಾಖಲಿಸಿ ಇಡೋದಕ್ಕೆ ಸಾಧ್ಯ ಆಗೇ ಇಲ್ಲ. ಯಾಕೆಂದ್ರೆ ಇವಾಗ ನಾವು ನೋಡ್ತಾ ಇದೀವಿ, ಸರ್ಚ್ ಮಾಡ್ತಾ ಇದೀವಲ್ಲ, ನಾವು ನೋಡಿದಾಗ ಅಲ್ಲಿ ಸ್ಥಳೀಯರಿಗೆ ಈಗಿತ್ತ ಅಂತ ಆಶ್ಚರ್ಯ ಆಗುತ್ತೆ. ಕೆಲವೊಂದು ಶಾಸನಬದ್ಧವಾಗಿ ಇರೋದ್ರ ಹೊರತುಪಡಿಸಿ ಜಾನಪದರು ಏನು ಹೇಳಿದ್ರು, ತಲೆ ತಲಾಂತರದಿಂದ ಹೇಳಿದಂಥ ಕಥೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದಂಥ ಕಥೆಗಳನ್ನು ನಾವು ತಗೊಳ್ತೀವಿ. ಹೌದು ಹೌದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳಿದೆ, 1595 ಇಡೀ ಏನು ವಿಜಯನಗರ ಸಾಮ್ರಾಜ್ಯದ ಅಧೀನ ಸಾಮ್ರಾಟರುಗಳಿದ್ರಲ್ವಾ, ಮಂಗಳೂರಿನಲ್ಲಿ 36 ರಾಜಮನೆತನಗಳು ಬರ್ತವೆ, ಆ 36 ರಾಜಮನೆತನಗಳನ್ನು ಹಿರಿಯ ವೆಂಕಟಪ್ಪ ನಾಯಕ ಕೆಳದಿಯ ದೊರೆ ಕೇವಲ ಕೆಲವೇ ದಿನಗಳಲ್ಲಿ ವಶಪಡಿಸ್ಕೊಳ್ತಾನೆ. ಅಪ್ರತಿಮ ಸೇನಾನಿ, ಹಿರಿಯ ವೆಂಕಟಪ್ಪ ನಾಯಕನ ಬಗ್ಗೆ, ಆತನ ಶೌರ್ಯದ ಬಗ್ಗೆ, ಸಾಧನ ಬಗ್ಗೆ ಯಾರೂ ಸಹ ಚಕಾರ ಎತ್ತುವಂತಹ ವ್ಯಕ್ತಿ ಅಲ್ಲ, ಅಷ್ಟೊಂದು ಅಪ್ರತಿಮ ಸಾಹಸಿ ಆತ. ಆತ ಕೆಲವೇ ದಿನಗಳಲ್ಲಿ ದಕ್ಷಿಣ ಸಮುದ್ರ ಪಿತಾಮಹ ಅನ್ನುವಂಥ ಬಿರುದನ್ನು ಪಡೀತಾನೆ. ಅಂದರೆ ಕಾಸರಗೋಡವರಿಗೆ ಯಾರು ಅವನನ್ನು ತಡೆಯೋದಿಲ್ಲ, ಅಷ್ಟು ಪ್ರಮಾಣದಲ್ಲಿ ಅವನು ಗೆಲ್ತಾನವನು, ಯಾಕಂತಂದರೆ ಅವನಷ್ಟೊಂದು ಸಾಮರ್ಥ್ಯ ಇತ್ತವನಿಗೆ. ಆದರೆ 1595 ಒಳಗಡೆ ಇವೆಲ್ಲವನ್ನು ವಶಪಡಿಸಿಕೊಂಡಿರ್ತಕ್ಕಂತಹ ಹಿರಿಯ ವೆಂಕಟಪ್ಪ ನಾಯಕ ಗೇರುಸೊಪ್ಪವನ್ನು ಯಾಕೆ ಬಿಟ್ಟ, ಇದು ತುಂಬ ಪ್ರಶ್ನೆ. ಆದರೆ ಅದಕ್ಕೂ ಪೂರ್ವದಲ್ಲಿ ಗೇರುಸೊಪ್ಪೆಯ ಮೇಲೆ ಇನ್ನೊಂದು ಕಾಲದಲ್ಲಿ ದಾಳಿ ಮಾಡ್ತಾರವ್ರು. 1563 ಒಂದು ಒಪ್ಪಂದ ಆಗತ್ತೆ, ಇದರ ಈ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ಕೊಳ್ತೀನಿ. 1563 ಆ ಒಪ್ಪಂದ ಬೆಳಕಿಗೆ ಬರೋದಿಲ್ಲ. ಏನು ಒಪ್ಪಂದ? ಬಿಜಾಪುರನ ಆದಿಶಾಹಿಗಳು, ಬಿಜಾಪುರದ ಸುಲ್ತಾನರು, ಗೋಲ್ಕೊಂಡದ ಬಹುಮನಿಯ ಸುಲ್ತಾನರು, ಬಿಜಾಪುರದ ಆದಿಲ್ ಶಾಹಿಗಳು ಹಾಗೂ ಜಾಮೋರಿನ್ ದೊರೆ ಮತ್ತು ಚನ್ನಭೈರಾದೇವಿ, ನಮ್ಮ ವಿರುದ್ಧ ಯಾವುದೇ ಒಬ್ಬ ವ್ಯಕ್ತಿ ಶತ್ರುವಾಗಿ ಬಂದ ಅಂತಂದರೂ ನೀವೆಲ್ಲರೂ ಒಟ್ಟಾಗಿ ಅವರ ವಿರುದ್ಧ ಬರಬೇಕು ಅಂತಂದು ಈ ಒಪ್ಪಂದ ಏನಾಗತ್ತೆ ಅಂತಂದರೆ ಕೆಳದಿಯವರಿಗೆ ಮುಳುವಾಗಿ ಪರಿಣಮಿಸುತ್ತೆ. ಕೆಳದಿಯವರು ಯಾವತ್ತೂ ಗೇರುಸೊಪ್ಪವನ್ನು ವಶಪಡಿಸ್ಕೊಳ್ಬೇಕು ಅಂತ ತುಂಬ ಹಪಹಪಿಸ್ತಾ ಇದ್ರು. ದುರಂತ ಅಂದರೆ ಅವ್ರ ಹತ್ರ ಆಗೋದಿಲ್ಲ. ಆದರೆ 1563 ಈ ರಾಣಿಯನ್ನು ಕರ್ಕೊಂಡು ಹೋಗ್ತಾನೆ ಯಾರು, ದೊಡ್ಡ ಸಂಕಣ್ಣ ನಾಯಕ. ಆ ದೊಡ್ಡ ಸಂಕಣ್ಣ ನಾಯಕ ಗೋವವನ್ನು ಗೆದ್ದಿರ್ತಾನೆ ವಿಜಯನಗರದ ಅರಸದರ ಪರವಾಗಿ. ಅಲ್ಲಿಗೆ ಹೋದಾವಾಗ ಈ ವಿಚಾರ ತಿಳಿಯುತ್ತೆ, ಚನ್ನಭೈರಾದೇವಿ ಹೀಗೆ ಬಹುಮನಿ ಸುಲ್ತಾನರು ಮತ್ತು ಬಿಜಾಪುರದ ಆದಿಲ್ ಶಾಹಿಗಳು ಮತ್ತು ಜಾಮರಿನ್ ದೊರೆಯೊಂದಿಗೆ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ, ಸೈನಿಕ ಒಪ್ಪಂದ. ತಕ್ಷಣ ಅವನೇನು ಮಾಡ್ತಾನೆ, ಈ ಅಳಿಯ ರಾಮರಾಯನಿಗೆ ತುಂಬ ಆತ್ಮೀಯನಾಗಿರ್ತಾನೆ ಅವನು, ವಿಜಯನಗರದ ದೊರೆ. ಅವನ ಅಪ್ಪಣೆಯ ಮೇರೆಗೆ ಅವನಿಗೆ ವಿಚಾರವನ್ನು ತಿಳಿಸಿ ನೇರವಾಗಿ ಗೇರುಸೊಪ್ಪಕ್ಕೆ ಬರ್ತಾನೆ, ಇಲ್ಲಿಯ ರಾಣಿಯನ್ನು ಕೇಳ್ತಾನೆ, ಹೌದಾ ನೀವು ಹೀಗೆ ಮಾಡ್ಕೊಂಡಿದ್ದೀರಾ ಅಂತಂದು. ಸಹಜವಾಗಿ ಮಾತುಕತೆ ನಡೆದಾವಾಗ ಅಳಿಯ ರಾಮರಾಯ ಕರ್ಕೊಂಡು ಬರಲಿಕ್ಕೆ ಹೇಳ್ತಾನೆ. ಅಲ್ಲಿ ಹೇಳ್ತಾರೆ ಬಂಧಿಸಿ ಒಯ್ದರು ಅಂತಂದು ಹೇಳಿ, ಬಟ್ ಎಲ್ಲೂ ಆ ಥರ ಆ ಸಾಧನೆಗಳು ನಮಗೆ ಸಿಗೋದಿಲ್ಲ. ಅಲ್ಲಿ ಹೋದಾವಾಗ ಒಪ್ಪಂದವನ್ನು ನೀವು ಮುರ್ಕೊಳ್ಬೇಕು, ನಮ್ಮ ಪಾಲಿಗೆ ಏನು ಕೊಡಬೇಕೋ ಅದನ್ನು ನೀವು ಕೊಡಲೇಬೇಕು ಅಂತ ಹೇಳ್ತಾನೆ ಅಳಿಯ ರಾಮರಾಯ. ನಾವು ಯಾವತ್ತೂ ನಿಲ್ಲಿಸಿದವರಲ್ಲ, ನಮಗೆ ಪೋರ್ಚುಗೀಸರ ಮೇಲೆ ಭಯ ಇತ್ತು, ಹಾಗಾಗಿ ಈ ಒಪ್ಪಂದವನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ರಾಣಿ ಹೇಳ್ತಾಳೆ. ಅದು ಅಲ್ಲಿಗೆ ಮುಗಿದೋಗತ್ತೆ, ಮತ್ತೆ ಪುನಃ ಇಲ್ಲಿಗೆ ಬರ್ತಾಳೆ ರಾಣಿ. ಬಂದ ನಂತರ ಏನಾಗತ್ತೆ, 1565 ಯುದ್ಧ ಆಗತ್ತೆ, ರಕ್ಕಸತಂಗಡಿ ಯುದ್ಧದ ನಂತರ ಅಳಿಯ ರಾಮರಾಯ ತೀರು ಹೋಗ್ತಾನೆ. ಆಮೇಲೆ 1569 ಪುನಃ ಅದೇ ಒಪ್ಪಂದವನ್ನು ರಿಟರ್ನ್ ಆಗಿ ಮತ್ತೆ ಮಾಡ್ಕೊಳ್ತಾಳೆ. ಯಾರ ಜೊತೆ? ಜಾಮರಿನ್ ದೊರೆ ಜೊತೆ, ಬಿಜಾಪುರದ ಸುಲ್ತಾನರ ಜೊತೆ, ಬಹುಮನಿ ಸುಲ್ತಾನರ ಜೊತೆ ಮಾಡ್ಕೊಳ್ತಾಳೆ ರಾಣಿ. ರಾಣಿ ಮತ್ತೆ ಅದೇ ಒಪ್ಪಂದವನ್ನು ಮತ್ತೆ ರಿಪೀಟ್ ಮಾಡ್ಕೊಳ್ತಾಳೆ. ಅಳಿಯ ರಾಮರಾಯನ ಮಧ್ಯಸ್ಥಿಕೆಯಿಂದ ಕೊಲ್ಯಾಪ್ಸ್ ಮಾಡಿರ್ತಕ್ಕಂತಹ ಒಪ್ಪಂದ ಪುನಃ ಮಾಡ್ಕೊಳ್ತಾಳೆ. ಕಾರಣ ಏನಪ್ಪ ಅಂತಂದರೆ, ಪೋರ್ಚುಗೀಸರೊಟ್ಟಿಗೆ ಕೆಳದಿಯವರ ಭಯ ಇತ್ತು.
ಆದರೆ 1595 ಇವರೆಲ್ಲವನ್ನು ವಶಪಡಿಸ್ಕೊಂಡವರು ಯಾಕೆ ಇವ್ರ ಮೇಲೆ ಬರಲಿಲ್ಲ ಅನ್ನುವಂಥದ್ದಕ್ಕೆ ನಾನು ತುಂಬ ಸಂದರ್ಭ ಕಾರಣಗಳನ್ನು ಹುಡುಕಿದೆ. ಯಾಕೆ ಬರಲಿಲ್ಲ ಅಂತಂದರೆ, ಗೇರುಸೊಪ್ಪ ಸಾಮ್ರಾಜ್ಯ ಸೈನಿಕರು ಎಷ್ಟು ಬಲಿಷ್ಠರಾಗಿದ್ದರು, ಆ ನಾಡಿನ ನಾಗರಿಕರು ರಾಣಿಯ ಬಗ್ಗೆ ಅಷ್ಟೇ ಸೈನಿಕ ಪ್ರವೃತ್ತಿಯನ್ನು ಹೊಂದಿದ್ದರು, ನಾಡಿನ ಜನರೇ ಸೈನಿಕರಾಗಿದ್ದರು. ಆ ವಿಚಾರ ತುಂಬ ಚೆನ್ನಾಗಿ ಹಿರಿಯ ವೆಂಕಟಪ್ಪ ನಾಯಕನಿಗೆ ಗೊತ್ತಿತ್ತು. ಅದಕ್ಕೆ ಆತ ಏನು ಮಾಡ್ತಾ ಇದ್ದ ಅಂತಂದರೆ, ನನಗೆ ಇವರೆಲ್ಲ ಹೇಳಿರುವ ಇತಿಹಾಸಗಳನ್ನು ಮತ್ತೆ ಪುನಃ ನಾನು ಹುಡ್ಕೊಂಡು ಹೋದೆ. 1601 ಇಲ್ಲೊಂದು ಚಿಮಲೆ ಕೋಟೆ ಅಂತ ಬರುತ್ತೆ, ಅದು ಈಗ ನೀರಿನಲ್ಲಿ ಮುಳುಗಡೆ ಹೋಗಿದೆ. ಚಿಮಲೆ ಕೋಟೆ ಮೇಲೆ ಆಕ್ರಮಣ ಮಾಡ್ತಾರೆ ಅವರು. ಯಾವ್ದಾದ್ರು ಚಿಮಲೆ ಕೋಟೆ ರಾಣಿಯವರ ರಾಣಿಯರ ಅಧೀನದಲ್ಲಿ ಬರ್ತಾ ಇತ್ತು. ಅದು ಚಿಕ್ಕ ಕೋಟೆ, ಒಂದು 2 ಎಕರೆ ಬರುತ್ತೆ. ಅದು ಕರೂರು ಮೇಲ್ಭಾಗದಲ್ಲಿ ಬರುತ್ತೆ. ಉತ್ತರ ಕನ್ನಡ ಅಲ್ಲಪ್ಪ, ಶಿವಮೊಗ್ಗ ಸಾಗರಕ್ಕೆ ತುಂಬಾ ಹತ್ರ, ಆವಿನಹಳ್ಳಿಗೂ ತುಂಬಾ ಹತ್ರ. ಅದು ರಾಣಿಯ ಅಧೀನದಲ್ಲಿರುತ್ತೆ. ಆ ಚಿಮಲೆ ಕೋಟೆ ಚಿಕ್ಕ ಕೋಟೆ, ಅದು ಮಧ್ಯಭಾಗದಲ್ಲಿ ಬರುತ್ತೆ. ಒಟ್ಟಿನ ಬೈಲು ಹೊಳೆ, ಆಮೇಲೆ ಇನ್ನೊಂದು ಯಾವುದೋ ಹೊಳೆಯ ತಟದಲ್ಲಿ ಬರುತ್ತದು, ಶರಾವತಿಗಿಂತ ಮೇಲ್ಭಾಗದಲ್ಲಿ ಬರುತ್ತೆ. ಆ ಕೋಟೆಯ ಕೋಟೆ ನಾಯಕನನ್ನ ರಾತ್ರೋರಾತ್ರಿ ಇವರು ಬಂದು ಬಿದನೂರಿನಿಂದ ಬಂದಿರತಕ್ಕಂತಹ ಸೈನಿಕರು ದಾಳಿ ಮಾಡಿಬಿಡ್ತಾರೆ. ದಾಳಿ ಮಾಡಿ ಅವರನ್ನು ಒಂದಿಷ್ಟು ಜನರನ್ನು ಸೆರೆ ಹಿಡ್ಕೊಳ್ತಾರೆ. ಎಲ್ಲರನ್ನು ಹಿಡಿಯಲಿಕ್ಕೆ ಆಗೋದಿಲ್ಲ, ಎಷ್ಟು ಜನ ಸೈನಿಕರು ಬಂದಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಆ ಸೆರೆ ಹಿಡಿದಿರ್ತಕ್ಕಂತಹ ಸೈನಿಕರನ್ನ ಎಲ್ಲಿಗೆ ತಗೊಂಡು ಹೋಗ್ತಾರೆ ಅಂತಂದರೆ, ಬರೇಕಲ್ ಬತೇರಿಯಲ್ಲಿ ಒಂದು ಜೈಲು ಇರುತ್ತೆ. ಬರೇಕಲ್ ಅದು ನಗರ ಕೋಟೆಯಿಂದ ಸ್ವಲ್ಪ ಆ ಭಾಗದಲ್ಲಿ ಬರುತ್ತೆ. ಅದು ಕಾಡಿನ ಮಧ್ಯೆ ಮೇಲ್ಭಾಗದಲ್ಲಿ ಇದೆ, ನೋಡಬಹುದು. ಕಾಡಿನ ಮಧ್ಯದಲ್ಲಿ ಇದೆ. ಅದಕ್ಕೆ ನೀವು ಕೆಳದಿ ಇತಿಹಾಸವನ್ನು ನೋಡೋದು ಅವಾಗ ಅದನ್ನ ನೋಡಬಹುದು. ಅವಾಗ ನೀವು ನೋಡಬಹುದು ಬರೇಕಲ್ ಬತೇರಿ, ಅದು ಜೈಲ್ ಆಗಿತ್ತು. ವಿತ್ತು ಪನಿಷ್ಮೆಂಟ್ ಕೊಡುವಂಥದ್ದು ಆಗಿತ್ತು, ಮತ್ತು ಸಣ್ಣ ಪ್ರಮಾಣದ ಒಂದು ಕೋಟೆಯ ಆಕೃತಿಯಲ್ಲೂ ಇತ್ತು ಅದು. ಸೊ ಅಲ್ಲಿ ಇಟ್ಕೊಳ್ತಾರೆ. ಅಲ್ಲಿ ಇಟ್ಕೊಂಡಾಗ ಅವರನ್ನೆಲ್ಲ ವಿಚಾರಧಾರೆಗಳನ್ನು ಕೇಳ್ತಾರೆ. ಒಬ್ಬ ವ್ಯಕ್ತಿಯಿಂದ ನಾನು ವಿಚಾರಗಳನ್ನು ತಿಳಿಬೇಕು ಅಂದರೆ ಫಸ್ಟ್ ಅವನನ್ನು ಪುಸಲಾಯಿಸ್ತೇನೆ, ಹೊಗಳ್ತೇನೆ, ಅವನಿಗೆ ಆಮಿಷವನ್ನು ಒಡ್ತೇನೆ, ಯಾವುದಕ್ಕೂ ಬಾಯ್ಬಿಡಲಿ ಅಂತಂದ್ರೆ ಹೊಡಿತೇನೆ. ಅವೆಲ್ಲ ಪ್ರಕ್ರಿಯೆಗಳಾದವು. ಈಗ ಅವೆಲ್ಲ ಪ್ರಕ್ರಿಯೆಗಳಾದವಾಗ ಒಂದಿಷ್ಟು ಜನ ಬಾಯ್ಬಿಡ್ತಾರೆ, ಅನಿವಾರ್ಯ. ಈಗ ನಾನು ಬದುಕಬೇಕು ಅಂತಂದರೆ ಹೇಗೋ ಒಂದು ರೀತಿಯಾಗಲಿ ನಾನು ಮಾತಾಡಬೇಕಾಗತ್ತೆ. ಆವಾಗ ಬಾಯ್ಬಿಟ್ಟಾವಾಗ ಅವ್ರು ಹೇಳ್ತಾರೆ, ಇಲ್ಲ ಗೇರುಸೊಪ್ಪ ರಾಣಿಯನ್ನು ನೀವು ಅಷ್ಟು ಸುಲಭದಲ್ಲಿ ಗೆಲ್ಲೋದಿಕ್ಕೆ ಆಗೋದಿಲ್ಲ, ಅದಕ್ಕೆ ಬೇರೆ ಬೇರೆ ಐಡಿಯಾಗಳಿದ್ದಾವೆ. ಅವಳ ತುಂಬ ಸೈನಿಕ, ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಸೈನಿಕ ನೆಲೆಗಳನ್ನು ನಾವತ್ತು ಹೇಳ್ತೀವಿ, ಅದ್ರ ಮೇಲೆ ನೀವು ದಾಳಿ ಮಾಡಿರಿ, ಅದನ್ನು ನೀವು ವಶಪಡಿಸ್ಕೊಂಡ್ರೋ ಹಂತ ಹಂತವಾಗಿ ಗೇರುಸೊಪ್ಪನ ವಶಪಡಿಸ್ಕೊಳ್ಬಹುದು. ಯಾವುದು? ಒಂದು ಹಾಡುವಳ್ಳಿ, ಎರಡನೇದು ಹೊಗೆಕೆರೆ ಅಥವಾ ಈ ಪ್ರದೇಶ ನಾವು ನಿಂತಿರೋದು, ಮೂರನೇದು ಕಾನೂರು ಕೋಟೆ. ಕಾನೂರು ಕೋಟೆ ಕಷ್ಟ, ಇವು ಮೂರನ್ನು ನೀವು ವಶಪಡಿಸ್ಕೊಳ್ಳಿ, ಸುಲಭವಾಗಿ ರಾಣಿಯನ್ನು ನೀವು ಗೆಲ್ಲಬಹುದು. ಹಾಗಾದರೆ ವಶಪಡಿಸ್ಕೊಳ್ಳೋದು ಹೇಗೆ? ಚರ್ಚೆ ಆಗುತ್ತೆ. ಹೆಂಗೆ ವಶಪಡಿಸ್ಕೊಳ್ಬೇಕು? ನೇರವಾಗಿ ನೀವು ಯುದ್ಧವನ್ನು ಮಾಡಿದ್ರಿ ಅಂತಂದರೆ ನಿಮ್ಮನ್ನು ಯಾವ ಸುಲಭದಲ್ಲೂ ಗೆಲ್ಲೋದಿಕ್ಕೆ ಆಗೋದಿಲ್ಲ. ನೀವು ಇಷ್ಟೆಲ್ಲ ಗೆದ್ದಿದ್ರಲ್ಲೋ, ಯಾಕೆ ಗೆದ್ದಲಿಲ್ಲ? ಆವಾಗ ಅದಕ್ಕೆ ಅವರು ಐಡಿಯಾನ ಅವರವರೇ ಕೂತ್ಕೊಂಡು ಮಾತಾಡ್ಕೊಂಡು ಹೇಳ್ತಾರೆ. ಇಳಿದ್ಬಿಟ್ಟು ಮಾತಾಡೋಣ, ಐಡಿಯಾ ಹೇಗಿತ್ತು, ಐಡಿಯಾ ಹೇಗಿತ್ತು, ಹೀಗೆ ಹೇಳಿಯಣ ಬನ್ನಿ. ರಾಣಿ ಚೆನ್ನಭೈರದೇವಿ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ಪ್ರಮುಖವಾದ ಕೋಟೆ ಇದು. ನೀವು ಅಲ್ಲಿ ನೋಡ್ಬೋದು, ನಾವು ಇಲ್ಲೂ ಕೂಡ ಅವಶೇಷಗಳನ್ನ ಇವಾಗಲೂ ನೋಡ್ಬೋದು. 600 ವರ್ಷ ಆದರೂ ಕೂಡ ಯಾವ ರೀತಿ ಇದೆ ಅಂತ ನಾವು ನಿಂತ್ಕೊಂಡಿದ್ದೇವಲ್ಲ. ಇದು ಬುರ್ಜು ನೋಡಿ, ಇದೆಲ್ಲ ಎಡ್ಜ್ ಇದೆ. ಅವಾಗ ಇದೆಲ್ಲ ತುಂಬ ಇಷ್ಟೊಂದು ಕಾಡಿರ್ನಿಲ್ಲ ಸರ್ ಹೇಳ್ದಂಗೆ. ಇವಾಗ ಇಷ್ಟೊಂದೆಲ್ಲ ಕಾಡೆಲ್ಲ ಬೆಳ್ಕೊಂಡಿದೆ, ಮತ್ತು ಸೈನಿಕರು ಉಳ್ಕೊಳ್ಳೋದಕ್ಕೆ ಇವಾಗ ಮಲೆನಾಡು ಭಾಗದಲ್ಲಿ ಮಳೆ ತುಂಬ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಆ ಅಂಚುಗಳನ್ನ ಬಳಸಿ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ರು, ಇಲ್ಲೇ ಕಾವಲನ್ನು ಕಟ್ತಾ ಇದ್ರು. ಮತ್ತು ಇದನ್ನು ನೋಡ್ಬೋದು ನಾವು, ಒಂದು ರೀತಿಯಾಗಿ ಸಮತಟ್ಟಾಗಿ ಮಾಡಿದ್ದಾರೆ. ಮತ್ತು ಇಳಿದು ಹೋಗೋದಕ್ಕೆ ಇಲ್ಲಿ ಮೆಟ್ಲುಗಳ ವ್ಯವಸ್ಥೆನೂ ಕೂಡ ಇದೆ. ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತ ಹೇಳಿದೆ, ಈ ಕಡೆಯಿಂದಲೂ ಎಂಟ್ರೆನ್ಸ್ ಇತ್ತು, ಆ ಕಡೆಯಿಂದಲೂ ಎಂಟ್ರೆನ್ಸ್ ಇತ್ತು, ಆ ಕಡೆ ಹೋದರೆ ಕಂದಕ ಇದೆ, ಆ ಕಡೆ ಹೋದರೆ ಕಂದಕ ಇದೆ. ಯೂಶ್ವಲಿ ಕೋಟೆ ಭಾಗದಲ್ಲಿ ಕಂದಕಗಳನ್ನ ನಾವು ನೋಡ್ತೀವಿ ಸಾಮ್ರಾಜ್ಯದ ರಕ್ಷಣೆಗಾಗಿ. ಇದು ರಾಣಿ ಚೆನ್ನಭೈರಾದೇವಿ ಕಟ್ಟಿದಂತಹ 3 ಸುತ್ತಿನ ಹೊಗೆ ವಡ್ಡಿಯ ಕೋಟೆ ಅವಶೇಷಗಳನ್ನ ನಾವು ಇಲ್ಲೂ ಕೂಡ ನೋಡ್ಬೋದು. ತುಂಬಾ ಖುಷಿ ಆಯ್ತು, ಇಷ್ಟಾದ ಅವಶೇಷಗಳು ಸಿಕ್ತಲ್ಲ ನಮ್ಮ ವೀಕ್ಷಕರಿಗೆ ತೋರಿಸೋದಕ್ಕೆ ಅಂತ. ಇದೆಲ್ಲನ ಉಳಿಸುವಂತ ಪ್ರಯತ್ನನ ನಮ್ಮ ಸರ್ಕಾರದವರು ಮಾಡಬೇಕು. ನಮ್ಮ ಸರ್ಕಾರದ ಇಂದಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾನು ಹೆಚ್ಚಿಗೆ ಅವಶ್ಯಕತೆ ನಿಮ್ಗಿಲ್ಲ ಅನ್ಕೊಳ್ತೀನಿ. ನಮ್ಮ ರಾಣಿ ಚೆನ್ನಭೈರಾದೇವಿ ಕತೆ ಹಾಗೂ ಇತಿಹಾಸ ಮುಂದುವರಿತೆ ಸ್ನೇಹಿತರೆ, ಬನ್ನಿ ಹೋಗೋಣ.